ಬಾಲಿವುಡ್ ಬ್ಯಾಚುಲರ್ ಸಲ್ಮಾನ್ ಖಾನ್ ಪಾಲಿಗೆ ಈಗ ಅಮೃತಗಳಿಗೆ. ಹಿಟ್ ಅಂಡ್ ರನ್ ಕೇಸಲ್ಲಿ 3 ವರ್ಷ ಶಿಕ್ಷೆಯಾಗಿ ಅದೇ ದಿನ ಜಾಮೀನು ಪಡೆದರು. ನಂತರ ರೇಪ್ ವಿಷಯದ ಬಗ್ಗೆ ವಿಚಿತ್ರ ಹೇಳಿಕೆ ಕೊಟ್ಟು ಕೊನೆಯಲ್ಲಿ ಮಾಫ್ ಕೀಜಿಯೇ ಅಂದು ಬಿಟ್ಟರು. ಅಷ್ಟೊತ್ತಿಗೆ ಯಶ್ ಚೋಪ್ರಾ ಬ್ಯಾನರ್ ಅಡಿಯಲ್ಲಿ ಚಿತ್ರೀಕರಣಗೊಂಡ ಸಲ್ಮಾನ್ ಸಿನಿಮಾ ಸುಲ್ತಾನ್ ವಿಶ್ವದಾದ್ಯಂತ 5,000ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆಗೆ ಅಪ್ಪಳಿಸಲು ಸಜ್ಜಾಗಿದ್ದರಿಂದ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ವಿವಾದಾತ್ಮಕ ಹೇಳಿಕೆಯ ಪರಿಣಾಮ ಲೆಕ್ಕಕ್ಕಿಟ್ಟುಕೊಳ್ಳದ ಅಭಿಮಾನಿಗಳು ಸಿನಿಮಾ ನೋಡಿ ಅದರ ಗಳಿಕೆಯನ್ನ ಕೇವಲ 2 ದಿನಕ್ಕೆ 100 ಕೋಟಿ ದಾಟಿಸಿಬಿಟ್ಟರು. ಸಲ್ಮಾನ್ ಖಾನನ ಸುಲ್ತಾನ್ ಕಲೆಕ್ಷನ್ ಅಬ್ಬರ ನೋಡಿದರೆ 1,000 ಕೋಟಿ ಕ್ಲಬ್ ಸೇರಿದ ಮೊದಲ ಸಿನಿಮಾ ಆಗುವುದರಲ್ಲಿ ಅನುಮಾನವಿಲ್ಲ.